ಬಳ್ಳಾರಿ ಜೈಲು ಬದಲಾವಣೆ ಮಾಡುವಂತಹ ಪ್ಲಾನ್ನಲ್ಲಿ ಇದಾರಾ? ಅನಾರೋಗ್ಯದ ಸಮಸ್ಯೆ ಹೇಳಿ ಮತ್ತೆ ಜೈಲು ಬದಲಿಸುವ ತಂತ್ರನ ಇದು ಅಂತ ಇನ್ನೊಂದು ಅನುಮಾನ ಮೂಡ್ತಾ ಇದೆ. ಬೆನ್ನು ನೋವು ಮತ್ತು ಮಲಬದ್ಧತೆಯಿಂದ ಬಳಲ್ತಾ ಇದ್ದಾರೆ ನಟ ದರ್ಶನ್. ಅನಾರೋಗ್ಯ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಜಾಮೀನಿಗೆ ಅರ್ಜಿಯನ್ನು ಹಾಕೇ ಹಾಕ್ತಾರೆ. ಅದರ ನಡುವೆ ಜೈಲನ್ನು ಬದಲಾಯಿಸುವಂತಹ ಲೆಕ್ಕಾಚಾರ ಇದೆಯಾ ಅಥವಾ ನಿಜಕ್ಕೂ ಕೂಡ ಇವರಿಗೆ ಅನಾರೋಗ್ಯ ಕಾಡ್ತಾ ಇದೆಯಾ, ಇದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಆ ದರ್ಶನ್ಗೆ ನಿಜಕ್ಕೂ ಕೂಡ ಆರೋಗ್ಯದ ಸಮಸ್ಯೆ ಇದೆಯಾ ಅಥವಾ ಜೈಲು ಬದಲಾಯಿಸಬೇಕು ಅಂತ ತಂತ್ರಗಾರಿಕೆನೆ? ಯಾಕಂದರೆ ಇವರು ಏನೇ ಹೇಳಿದ್ರು ಕೂಡ ಡಾಕ್ಟರ್ ಚೆಕ್ ಮಾಡ್ತಾರೆ, ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು, ಟೆಸ್ಟ್ ಬೇಕು ಅಂದರೆ ಜಿಲ್ಲಾಸ್ಪತ್ರೆ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸ್ತಾರೆ. ಅಷ್ಟು ಸುಲಭಕ್ಕೆ ಈ ವಿಚಾರದಲ್ಲಿ ನಾಟಕ ಆಡೋಕ್ಕಾಗಲ್ಲ ಅಲ್ವಾ? ಖಂಡಿತ ಅರವಿಂದ್, ಅನಾರೋಗ್ಯದ ಸಮಸ್ಯೆಗಳನ್ನು ಇಟ್ಕೊಂಡು ಬೇಲ್ಗೆ ಅರ್ಜಿ ಹಾಕಿದ್ರೆ ಸುಲಭವಾಗಿ ನಮಗೆ ಬೇಲ್ ಸಿಗುತ್ತೆ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಇದೀಗ ಡಿ ಗ್ಯಾಂಗ್ ಇದೆ. ಯಾಕಂದರೆ ಯಾವಾಗ ಪರಪ್ಪನ ಹಗ್ರಾರ ಜೈಲಿನಲ್ಲಿ ಒಂದಿಷ್ಟು ವಿಲಾಸಿ ಜೀವನ ಮಾಡ್ತಕ್ಕಂಥದ್ರ ಸಂಬಂಧಪಟ್ಟಂತೆ ಫೋಟೋಗಳು ವೈರಲ್ ಆಯಿತು, ಆಗ ಅಲ್ಲಿರ್ತಕ್ಕಂಥ ಇಡೀ ಡಿ ಗ್ಯಾಂಗ್ನ ತಂಡವನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಅದರಲ್ಲಿ ದರ್ಶನ್ ಅವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಮತ್ತೆ ಬಳ್ಳಾರಿ ಅಂದರೆ ಪರಪ್ಪನ ಅಗ್ರಾರ ಜೈಲಿಗೆ ಅಂದರೆ ಬೆಂಗಳೂರಿನ ಜೈಲಿಗೆ ಹೋಗಬೇಕು ಅನ್ನುವಂಥ ಒಂದು ದುರಾಲೋಚನೆಯಲ್ಲಿದ್ದಾರೆ. ಹೀಗಾಗಿನೇ ಅನಾರೋಗ್ಯದ ಸಮಸ್ಯೆನ ಇಟ್ಕೊಂಡು ನಾವು ಮತ್ತೆ ಅಲ್ಲಿಗೆ ಹೋಗ್ಬೋದು ಅನ್ನುವಂಥ ಪ್ಲಾನ್ ಇದೆ. ಆದರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವ್ರಿಗಿರ್ತ ಏನೋ ಅನಾರೋಗ್ಯದ ಸಮಸ್ಯೆಗಳಿದೆ, ಅದು ಸಹಿತ ಮೇಜರ್ ಅಲ್ಲ, ಅಂದರೆ ತೀರಾ ಸಣ್ಣ ಪ್ರಮಾಣದ ಅನಾರೋಗ್ಯದ ಸಮಸ್ಯೆಗಳು, ಬ್ಯಾಕ್ ಪೇನ್ ಆಗಿರ್ಬೋದು ಮತ್ತು ಕೈ ನೋವಾಗಿರ್ಬೋದು. ಹೀಗಾಗಿ ಇದಕ್ಕೆ ಆರಂಭದಲ್ಲಿ ಜೈಲಿನ ವೈದ್ಯರಿಂದಲೇ ಚಿಕಿತ್ಸೆಯನ್ನು ಕೊಡಲಾಗ್ತದೆ, ಮತ್ತೊಂದು ಕಡೆಗೆ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗ್ತದೆ. ಹೀಗಾಗಿ ಇರ್ತಕ್ಕಂಥ ಯಾವುದೇ ಬಹುದೊಡ್ಡ ಸಮಸ್ಯೆಗಳೇನಲ್ಲ. ಒಂದು ವೇಳೆ ಆ ರೀತಿಯ ಸಮಸ್ಯೆಗಳಾದರೆ ಇಲ್ಲಿ ಜಿಲ್ಲಾಸ್ಪತ್ರೆಗೂ ಕೂಡ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಈ ನಿಟ್ಟಿನಲ್ಲಿ ಈಗಾಗಲೇ ಜೈಲಿನ ಅಧಿಕಾರಿಗಳು ಸಹಿತ ಅವರಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ರೀತಿಯ ಆಲೋಚನೆಯಲ್ಲಿದ್ದರೆ ಖಂಡಿತವಾಗಿಯೂ ಅದು ಸಫಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅರವಿಂದ್. ಎಲ್ಲೋ ಒಂದು ಕಡೆಗೆ ಈ ರೀತಿ ಅನಾರೋಗ್ಯದ ಸಮಸ್ಯೆಗಳನ್ನೇಳಿ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ತಂತ್ರಗಾರಿಕೆಯಲ್ಲಿ ಇದೀಗ ಡಿ ಗ್ಯಾಂಗ್ ಇದೆ ಅಂತ ಕಾಣಿಸುತ್ತೆ ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಅಮರೇಶ್, ಧನ್ಯವಾದ. ಇನ್ನು ದರ್ಶನ್ ಅವ್ರನ್ನ ಜೈಲಿಗೆ ಹಾಕಿದಾಗ ಖೈದಿ ನಂಬರ್ ಕೊಟ್ಟಿದ್ರಲ್ಲ, ಅದನ್ನು ಅವರ ಅಭಿಮಾನಿಗಳು ಭಾರಿ ಕ್ರೇಜ್ನಲ್ಲಿ ಸಾಕಷ್ಟು ಟ್ರೆಂಡ್ ಮಾಡಿದ್ರು. ಕೀ ಚೈನಲ್ಲಿ ಟ್ಯಾಟು ಹಾಕಿಸ್ಕೊಳ್ಳೋದು, ಬೈಕ್ ಹಿಂದೆ ಬರೆಸ್ಕೊಳ್ಳೋದು. ಈಗ ದರ್ಶನ್ ಧರಿಸಿದ್ದ ಟೀ ಶರ್ಟ್ ಧರಿಸಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅದೇ ಮೊನ್ನೆ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾದ್ರೆ ಪೂಮಾ ಟೀ ಶರ್ಟ್ ಹಾಕಿದ್ರಲ್ಲ, ಬ್ಲ್ಯಾಕ್ ಕಲರ್ ಟೀ ಶರ್ಟ್, ಅದು ಟ್ರೆಂಡ್ ನೋಡಿ. ಇಲ್ಲಿ ಅವ್ರು ಹಾಕ್ಕೊಂಡಿದ್ದ ಟೀ ಶರ್ಟ್ಗಳನ್ನ ಇವರು ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ದರ್ಶನ್ ಅಭಿಮಾನಿಗಳು ಮಾಡಿರೋ ಕೆಲಸ. ಪರಪ್ಪನ ಅಗ್ರಹಾರದಿಂದ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾದ್ರೆ ಈ ಪೂಮಾ ಬ್ಲ್ಯಾಕ್ ಟೀ ಶರ್ಟ್ ಹಾಕಿದ್ರು, ಅದೇ ಮಾದರಿಯ ಟೀ ಶರ್ಟನ್ನು ಧರಿಸಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ ಅಭಿಮಾನಿಗಳು. 7 ಜನರ ತಂಡ ಅದು, ನೀವು ನೋಡ್ತಾ ಇದ್ದೀರ ಫೋಟೋ. ಮಾಡ್ಕೋಬೋದು ಅವ್ರವ್ರ ಖುಷಿ. ನೋಡಿ, ನೀವೇನೇ ಮಾಡ್ಕೊಳ್ಳಿ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ನೀವು ಟೀ ಶರ್ಟ್ ಹಾಕ್ಕೋತಿರೋ, ದರ್ಶನ್ ಉಪಯೋಗಿಸಿದ ಕೂಲಿಂಗ್ ಗ್ಲಾಸ್ ಹಾಕ್ಕೋತಿರೋ, ಅಥವಾ ದರ್ಶನ್ ಕೈಯಲ್ಲಿ ಇರೋ ಕಡಗನ ನೀವು ಹಾಕ್ಕೋತಿರೋ, ಏನಾದರೂ ಮಾಡಿ ಫೋಟೋ ತೆಗೆಸ್ಕೊಳ್ಳಿ, ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ ಅಷ್ಟೇ. ಈ ವಿಚಾರದಲ್ಲಿ ನಿಮ್ಮ ನಿಮ್ಮ ಅಭಿಮಾನವನ್ನು ನೀವು ಹೆಂಗೆ ಬೇಕಾದ್ರೂ ತೋರಿಸ್ಕೊಳ್ಳಿ.